ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ದೈತ್ಯ ತಾರತಮ್ಯದಲ್ಲಿ 5ನೇ ಪದ್ಯ. ಸುಂದರ ಸ್ವಯಂ ವ್ಯಕ್ತ ಉಚಿದಾನಂದ ರೂಪಗಳೆಂಬುವನು ನರರಿಂದ ನಿರ್ಮಿತ ಈಶ್ವರಿಗೆ ಅಭಿನಮಿಸುತಿ ಹನರನು ಕಂದುಗೊರುಳ ದಿವಾಕರರು ಹರಿಯೊಂದೆ ಸೂರ್ಯ ಸುರೋತ್ತಮ ಜಗದ್ವಂದ್ಯ ಎಂಬುವ ವಿಷ್ಣು ದೂಷಣೆ ಮಾಡಿದವ ದೈತ್ಯ. ಹೇಳ್ತಾರೆ ಯಾರ್ಯಾರು ದೈತ್ಯರು ಅಂತ ಹೇಳಿ ಹಿಂದಿನ 4 ಪದ್ಯ ಹೇಳಿದರು. ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಸರ್ವತಂತ್ರ, ಸ್ವತಂತ್ರ, ಮಹಾಲಕ್ಷ್ಮಿ ಸಹಿತನಾಗಿ ಪರಮಾತ್ಮ ಇರ್ತಾನೆ. ಮಹಾಲಕ್ಷ್ಮಿಯು ಪರಮಾತ್ಮನಿಂದ ಅನಂತ ಅನಂತ ಗುಣದಿಂದ ಕಡಿಮೆಯಾಗಿದ್ದಾಳೆ. ಉಳಿದ ಎಲ್ಲ ದೇವತೆಗಳು ತಾರತಮ್ಯಾನುಸಾರವಾಗಿ ಕಡಿಮೆಯಾಗಿದ್ದಾರೆ. ಇದನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೇ ಇರೋನು ದೈತ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸುಂದರವಾದ ಪ್ರತಿಮೆಗಳು, ಸುಂದರ ಅಂದರೆ ಸುಂದರವಾದ ಪ್ರತಿಮೆಗಳು, ಸ್ವಯಂ ವ್ಯಕ್ತ ತನ್ನಿಂದ ತಾನೇ ಒಡಮೂಡಿದಂತಹ ಸ್ವಯಂ ವ್ಯಕ್ತ ಸ್ಥೂಲ ಪ್ರತಿಮೆಗಳು ಇವೇ ಸಾಕ್ಷಾತ್ ಪರಮಾತ್ಮ. ಸಚ್ಚಿನ್ಮಯನಾಗಿರುವಂತಹ ಪರಮಾತ್ಮ ತಿಳ್ಕೋಬಾರ್ದು. ಅದರಲ್ಲಿ ಪರಮಾತ್ಮನ ಸನ್ನಿಧಾನವಿದೆ. ಆ ಮೂರ್ತಿಗಳಲ್ಲಿ, ಆ ಪ್ರತಿಮೆಗಳಲ್ಲಿ, ಸುಂದರವಾದ ಪ್ರತಿಮೆಗಳಲ್ಲಿ, ಒಡಮೂಡಿದ ಪ್ರತಿಮೆಗಳಲ್ಲಿ, ಸ್ವಯಂ ವ್ಯಕ್ತ ಪ್ರತಿಮೆಗಳಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ಆದರೆ ಸಾಕ್ಷಾತ್ ಪರಮಾತ್ಮ ಅವಲ್ಲ. ಯಾಕಂದರೆ ಪರಮಾತ್ಮ ಜ್ಞಾನಾನಂದಮಯ ಶರೀರನಾಗಿರುವವನು, ಸಾಕ್ಷಾತ್ ಚಿನ್ಮಯನಾಗಿರುವನು. ಅದರಿಂದ ಅವೇ ಪರಮಾತ್ಮ ಅಲ್ಲ, ಅಲ್ಲಿ ಅದರಲ್ಲಿ ಪರಮಾತ್ಮನ ಸನ್ನಿಧಾನವಿದೆ. ಇಲ್ಲದೇ ಇದ್ದರೆ ದೈತ್ಯ ಸ್ವಭಾವದವನಾಗ್ತಾರೆ. ಮನುಷ್ಯನಿಂದ ನಿರ್ಮಿತವಾಗಿರುವಂತಹ ಈಶ್ವರನಿಗೆ, ಲಿಂಗಗಳಿಗೆ ನಮಿಸುತಿಹ ಮನುಷ್ಯ. ಸ್ವಯಂ ವ್ಯಕ್ತ ಲಿಂಗಗಳಲ್ಲದೆ ಮನುಷ್ಯರಿಂದ ಸ್ಥಾಪಿಸಲ್ಪಟ್ಟ ಲಿಂಗಗಳಿಗೆ ನಮಿಸ್ರಿ. ಅದೇ ಸರ್ವೋತ್ತಮ ಅಂತ ಹೇಳಲ್ಲ. ಈಶ್ವರನ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಅಲ್ಲಿದ್ದಾನೆ. ಅದೇ ಪರಮಾತ್ಮ ಅಲ್ಲ, ಅವನು ಈಶ್ವರ, ಅವನ ಕಕ್ಷೆಯಲ್ಲಿದೆ ಪರಮಾತ್ಮ. ಎಲ್ಲಿದ್ದಾನೆ ಇದನ್ನು ತಿಳ್ಕೊಳ್ಳಿ. ಕಂದುಗೊರಳ ಅಂದರೆ ಈಶ್ವರ, ನೀಲಕಂಠನಾಗಿರುವಂತಹ ಈಶ್ವರ. ದಿವಾಕರ ಅಂದರೆ ಸೂರ್ಯ. ಹರಿಯೊಂದೇ ಸೂರ್ಯನೂ ಪರಮಾತ್ಮನೇ, ಈಶ್ವರನೂ ಪರಮಾತ್ಮನೇ ಅನ್ನಬೇಡಿ. ಈಶ್ವರ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಸಂಕರ್ಷಣ ರೂಪದಿಂದ ಇದ್ದಾನೆ. ಸೂರ್ಯಾಂತರ್ಗತನಾಗಿ ಪರಮಾತ್ಮ ಲಕ್ಷ್ಮೀನಾರಾಯಣ ರೂಪದಿಂದ ಇದ್ದಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಇವರೇ ಸುರೋತ್ತಮರಲ್ಲ, ಸರ್ವೋತ್ತಮರಲ್ಲ. ಜಗದ್ವಂದ್ಯನೆಂಬುವ ಇವರನ್ನು ಸರ್ವೋತ್ತಮರು, ಇವರೇ ಜಗತ್ತಿಗೆ ವಂದ್ಯರು ಅಂತ ಅನ್ನುವುದು ಬೇಡ. ಸರ್ವರಿಂದ ಪೂಜ್ಯ ಆಗಿದ್ದಾನೆ ಯಾರು? ಸೂರ್ಯಾಂತರ್ಗತನಾಗಿರುವಂತಹ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂಥ ಪರಮಾತ್ಮ ಪೂಜ್ಯನಾಗಿದ್ದಾನೆ. ಜೊತೆಗೆ ವಿಷ್ಣು ದೂಷಣೆ ಮಾಡುವವ ದೈತ್ಯ ಅಂತ ಹೇಳ್ತಾ ಇದ್ದಾರೆ. ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಸಚ್ಚಿದಾನಂದ ಸ್ವರೂಪನಾಗಿರುವಂತಹ, ನಿರ್ದೋಷನಾಗಿರುವಂತಹ ಪರಮಾತ್ಮನ ದೂಷಣೆಯನ್ನು ಸರ್ವತಃ ಮಾಡಲಿಕ್ಕೆ ಹೋಗಬೇಡಿ. ಹರಿಭಕ್ತ ಸಾಧನೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಕನಕದಾಸರು, ನಿರ್ದೋಷಿ ನೀನು, ಸದೋಷಿ ನಾನು, ಏನು ಬಲ್ಲೆನು ನಾನು, ನೆರಸು ಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನೀನು ನಿರ್ದೋಷ, ದೋಷರಹಿತನಾದವನು, ನಾನು ಸದೋಷಿ, ದೋಷದಿಂದ ಕೂಡಿದವನು. ನೀನು ಸರ್ವೋತ್ತಮ, ನಾನು ಒಬ್ಬ ಸಾಮಾನ್ಯ ಜೀವ. ಆದ್ದರಿಂದ ನಿನ್ನನಿಗೆ ನಾನು ಸದಾ ನಮಸ್ಕಾರ ಮಾಡ್ತೇನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಂದೂ ಪರಮಾತ್ಮನ ದೂಷಣೆಯನ್ನು ಮಾಡಬೇಡಿ. ನಾವು ಕೇಳ್ತೇವೆ ಸರಿಯಾಗಾದರೆ
ನಮ್ಮಿಂದ ಆಯಿತು ಅಂತೇಳಿ. ನಮ್ಮ ಮನಸ್ಸಿನಂತೆ ಆಗಲಿಲ್ಲ ಅಂತಂದ್ರೆ ಅವಾಗೇನು ಮಾಡ್ತೀವಿ? ಏನು ಮಾಡಿದ್ರಿ ನಿಮ್ಮ ದೇವರು ಇಷ್ಟು ಮಾಡಿದ್ರೆ? ನಮ್ಮ ದೇವರು ಆಗೋದಿಲ್ಲ, ನಿಮ್ಮ ದೇವರು ಅಂತೀವಿ. ಈ ತಪ್ಪುಗಳನ್ನು ನಾವು ದಿನ ಮಾಡ್ತೇವೆ, ಇದನ್ನು ಬಿಡಬೇಕು. ಪರಮಾತ್ಮನ ದೂಷಣೆಯನ್ನು ಎಂದೂ ಮಾಡಲಿಕ್ಕೆ ಹೋಗಬೇಡಿ. ದೈತ್ಯ ಅಂತ ಅನ್ಸ್ಕೋತಾ ಇದ್ದಾನೆ, ಆಗ ಪರಮಾತ್ಮ ಸುಖ ಕೊಡೋದೇ ಇಲ್ಲ. ಆದ್ದರಿಂದ ವಿಷ್ಣುವಿನ ದೂಷಣೆಯನ್ನು, ಪರಮಾತ್ಮನ ದೂಷಣೆಯನ್ನು ಮಾಡಬೇಡಿ. ಸ್ವಯಂ ಭಕ್ತ ಮೂರ್ತಿಯಾಗಲಿ, ಸುಂದರ ಮೂರ್ತಿಯಾಗಲಿ, ಅವು ಪರಮಾತ್ಮ ಅಲ್ಲ, ಅದರ ಒಳಗೆ ಪರಮಾತ್ಮನ ಸನ್ನಿಧಾನವಿದೆ. ಈಶ್ವರನಿಗೆ, ಸೂರ್ಯನಿಗೆ, ಇವರು ದೇವರು ಸರ್ವೋತ್ತಮರು ಅಂತ ಹೇಳಿ ನಮಸ್ಕಾರ ಮಾಡೋದು ಬೇಡ. ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ದೂಷಣೆಯನ್ನು ಎಂದು ಸರ್ವಥಾ ಮಾಡಲಿಕ್ಕೆ ಹೋಗಬೇಡಿ. ನೇಮ ನೂರು ಬೈಗಳು ಬೈಯುವರೆಗೂ ಪರಮಾತ್ಮ ಸುಮ್ಮನೆ ಕೂತಿದ್ದ, ಆಮೇಲೆ ಇದು ಮಾಡಿದ್ದಾನೆ. ಅವನಿಗೆ ಇದು ಮಾಡಿದ್ದ ವರ ಕೊಟ್ಟಿದ್ದ. ಸರ್ವಥಾ ಬೈಲಿಕ್ಕೆ ಹೋಗಬೇಡಿ ದೇವ್ರಿಗೆ. ನೇಮದಿಂದ ಅಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಸಾಲೆ ಗ್ರಾಮಗಳ ನೆಟ್ಟ ವಿನಮಿಪನರ ಮುಕ್ತಿಯೋಗ್ಯ ಸದಾ ಭೂಮಿಯುಳು ಧರ್ಮಾರ್ಥ ಮುಕ್ತಿ ಸುಕಾಮಕೆ ಅಪೇಕ್ಷೆಗಳಿಂದ ಸಾಲೆ ಗ್ರಾಮಗಳ ವ್ಯತಿರಿಕ್ತ ವಂದಿಸೆ ದುಃಖ ವೈದುವನು. ನೇಮದಿಂದ, ನಿಯಮದಿಂದ, ನಿಯಮಬದ್ಧನಾಗಿ, ನಿಯಮಕ್ಕನುಸಾರವಾಗಿ ಅಶ್ವತ್ಥ ತುಳಸಿ ಪೂಜೆ, ಅಶ್ವತ್ಥ ಪೂಜೆ, ಚಂದ್ರ ಸೋಮಧರ ಅಂದರೆ ಚಂದ್ರನ ಧರಿಸಿರುವಂತಹ ರುದ್ರದೇವರ ಪೂಜೆ, ಇದು ಯಾವ್ದರ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಶಾಲಿಗ್ರಾಮ ಇಟ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ. ವಿಮಲ ಶಾಲಿಗ್ರಾಮ ಅದನ್ನು ನಿರ್ದುಷ್ಟವಾಗಿರುವಂತಹ ಕಲ್ಯಾದಿಗಳ ವ್ಯಾಪ್ತಿ ಇಲ್ಲದೇ ಇರುವಂತಹ ಕಾದ ಕಾಂಚನದಂತೆ ಶೋಭಿಪ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಿತ್ಯ ಸನ್ನಿಧಾನವಿರುವಂತಹ ಶಾಲಿಗ್ರಾಮ, ಸುದರ್ಶನ ಇವುಗಳ ಮುಂದೆ ಅವುಗಳನ್ನ ಇಟ್ಟು ಅವರಿಗೆ ನಮಸ್ಕಾರ ಮಾಡಿರಿ. ಅಶ್ವತ್ಥ ಗಿಡಕ್ಕೂ ನಮ್ಮಲ್ಲಿ ಏನಿದೆ ಅಂತಂದರೆ ಅರಳಿ ಮರವನ್ನು ಮತ್ತು ಬೇವಿನ ಮರವನ್ನು ಅಲ್ಲಿ ನಿಯಮದಿಂದ ಮದುವೆ ಮಾಡ್ತಾರೆ. ಮೊದಲು ಮದುವೆ ಮಾಡಿ ಅಲ್ಲಿ ಅಲ್ಲಿ ಸನ್ನಿಧಾನ ತರ್ತಾರೆ. ಆಮೇಲೆ ಅದು ಆ ಅಶ್ವತ್ಥ ಗಿಡ ಪೂಜೆಗೆ ಯೋಗ್ಯವಾಗಿರುತ್ತೆ. ತುಳಸಿ ಗಿಡಕ್ಕೂ ಪೂಜೆ ಮಾಡುವಾಗ ನಮ್ಮಲ್ಲಿ ಹೇಳ್ತಾರೆ ಸಣ್ಣ ಕೃಷ್ಣನನ್ನು ಅಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈಶ್ವರನ ಪೂಜೆ ಮಾಡುವಾಗಲೂ ಮೇಲೆ ಶಾಲಿಗ್ರಾಮ ಸುದರ್ಶನ ಇಟ್ಟು ಪೂಜೆ ಮಾಡಬೇಕು. ಆಗ ಮುಕ್ತಿಯೋಗ್ಯ ಆ ಮನುಷ್ಯ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಭೂಮಿಯಲ್ಲಿ ಧರ್ಮ ಅರ್ಥ ಮುಕ್ತಿ ಕಾಮ ಅಪೇಕ್ಷೆಗಳಿಂದ, ಧರ್ಮ ಅರ್ಥ ಕಾಮ ಮುಕ್ತಿ ಉಪೇಕ್ಷೆಗಳ ಅಪೇಕ್ಷೆಗಳು ಯಾರಿಗಿದೆ ಅಂಥವರು ಶಾಲಿಗ್ರಾಮಗಳ ವ್ಯತಿರಿಕ್ತ ಹೊಂದಿಸಿ ದುಃಖ ವೈದುವನು. ಧರ್ಮ ಅರ್ಥ ಕಾಮ ಮೋಕ್ಷ ಬೇಕು ಅನ್ನುವವನು ನೋಡ್ರಿ, ಸರಿಯಾಗಿ ಶಾಲಿಗ್ರಾಮವಿಟ್ಟು ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ನೀನು ಏನು ಮಾಡಿದ್ರೂ ನಿನಗೆ ಸುಖವಾಗುವುದಿಲ್ಲ, ದುಃಖವೇ ಆಗುತ್ತೆ ಅಂತ ಹೇಳ್ತಾ ಇದೆ. ಅದೇ ತುಳಸಿ ಪೂಜೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ತುಳಸಿ ಪೂಜೆ ಮಾಡುವಾಗ ಅಲ್ಲಿ ಒಂದು ಸಣ್ಣ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡಿ. ಅಶ್ವತ್ಥ ಗಿಡಕ್ಕೂ ಪ್ರದಕ್ಷಿಣೆ ಹಾಕುವಾಗ ಸರಿಯಾಗಿ ಅದಕ್ಕೆ ಮದುವೆ ಗಿದ್ವೆ ಎಲ್ಲ ಮಾಡಿದ್ದಾರೇನೋ ಅದನ್ನು ತಿಳಿದುಕೊಂಡು ಅದಕ್ಕೆ ನಮಸ್ಕಾರ ಮಾಡಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಾಗ ಅಲ್ಲೆಲ್ಲ ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿದಾರ ಶಾಸ್ತ್ರೋಕ್ತವಾಗಿ, ಅದೆಲ್ಲ ತಿಳಿದುಕೊಂಡು ನಮಸ್ಕಾರ ಮಾಡಿದರೆ ಆಗ ಅಲ್ಲಿ ಪುಣ್ಯ ಬರುತ್ತೆ, ಇಲ್ಲದೇ ಇದ್ದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕ್ ವಂದನೆ ಮಾಳ್ಪ ಮಾನವ ದಿತಿ ಜನೇ ಸರಿ ಹರಿಯುತ್ತಾ ಸಂಸ್ಥಿತ ನೆನೆಸನಲ್ಲೇ
ಚತುರಮುಖಮೊದಲಾದ ಕೆಳದೇವತೆಗೊಳಗಿಹನೆಂದು ಲಕ್ಷ್ಮೀ ಪತಿಗೆ ವಂದಿಸೆ ವಂದರ ಕ್ಷಣ ಬಿಟ್ಟಗಲನವರ ವಿತತ ಮಹಿಮ. ವಿತತ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ, ಸರ್ವರಲ್ಲಿ ಸರ್ವದಾ ಸರ್ವಾಧಾರನಾಗಿ ಸರ್ವ ನಿಯಮದಿಂದ ವ್ಯಾಪಿಸಿರುವಂತಹ, ಮಹಿಮಾ ಅಂದರೆ ಪೂಜ್ಯನಾಗಿರುವಂತಹ, ಮಹಿಮ ಮಹಾಮಹಿಮನಾಗಿರುವಂತಹ ಪರಮಾತ್ಮನ ಬಿಟ್ಟು ಸುರರಿಗೆ ಪೃಥಕ್ ವಂದನೆ ಮಾಡಪ ಮಾನವ. ಬ್ರಹ್ಮಾದಿ ದೇವತೆಗಳಿಗೆ ನಮಸ್ಕಾರ ಮಾಡುವಾಗ ಅವರಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಹೇಳಿ ನಮಸ್ಕಾರ ಮಾಡಿದರೆ ಅವನಿಗೆ ದೇವರು ಒಳ್ಳೇದು ಮಾಡ್ತಾನೆ. ಇಲ್ಲದೇ ಇದ್ದರೆ ಆ ಮಾನವ ದಿತಿಜನೇ ಸರಿ ಅಂತ ಇದ್ದಾರೆ. ದ್ವಿತೀಯ ಮಕ್ಕಳಾಗಿರುವಂಥ ದೈತ್ಯರೇ ಅವರು. ಹರಿಯುತ್ತಾ ಸಂಸ್ಥಿತ ನೆನೆಸನಲ್ಲಿ ಅಲ್ಲಿ ದೇವರು ಒಂದು ಕ್ಷಣ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚತುರಮುಖ ಮೊದಲಾದ ಖಿಳ ದೇವತೆಗಳಿಹನೆಂದು ಬ್ರಹ್ಮಾದಿ ದೇವತೆಗಳಲ್ಲಿ ಆ ಪರಮಾತ್ಮ ತಾನಿದ್ದು ಇದ್ದಾನೆ ಅಂತ ತಿಳಿದುಕೊಂಡು ಅದಕ್ಕೆ ಯಾವ ದೇವತೆಗಳು ನಮಸ್ಕಾರ ಮಾಡುವಾಗಲೂ ಆ ದೇವತೆಗಳ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನನ್ನು ನೆನೆಸಿಕೊಂಡು ನಮಸ್ಕಾರ ಲಕ್ಷ್ಮೀಪತಿಗೆ ವಂದಿಸೇ ಅಲ್ಲಿರುವಂತಹ ಪರಮಾತ್ಮನಿಗೆ ವಂದಿಸಿದರೆ ನಮಸ್ಕಾರ ಮಾಡಿದರೆ ಒಂದರ ಕ್ಷಣ ಬಿಟ್ಟಗಲನವರ ಅಂತ ಹೇಳ್ತಾರೆ. ಒಂದು ಕ್ಷಣವೂ ಬಿಟ್ಟು ಇರೋದಿಲ್ಲ. ಮೊದಲಾದ ಎಲ್ಲ ದೇವತೆಗಳೇ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಆ ಪರಮಾತ್ಮನೇ ನಮಗೆ ಫಲವನ್ನು ಕೊಡುವನು. ಆ ದೇವತೆಗಳು ಸ್ವತಂತ್ರರಲ್ಲ. ಆ ದೇವತೆಗಳು ನಮಗೆ ಫಲ ಕೊಡುವುದಿಲ್ಲ. ಆ ದೇವತೆಗಳ ಪೂಜಿಸುವಾಗ ಅವರ ಅಂತರ್ಗತ ಭರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅಂತ ಹೇಳಿದರೆ ಆ ದೇವತೆಗಳಿಗೂ ಸಂತೋಷ ಆಗತ್ತೆ. ಆ ದೇವತೆಗಳು ಹೋಗಿ ಪರಮಾತ್ಮ ಇವನು ನಿನ್ನ ಭಕ್ತ ಇದ್ದಾನಪ್ಪ, ಸರಿಯಾಗಿ ಪೂಜೆಯನ್ನು ಮಾಡಿದ್ದಾನೆ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿದರೆ ವಾಯುದೇವರು ಪರಮಾತ್ಮನಿಗೆ ಹೇಳ್ತಾರೆ. ಪರಮಾತ್ಮ ಆಗ ಅವರಿಗೆ ಫಲವನ್ನು ಕೊಡ್ತಾನೆ. ಇದು ಇಲ್ಲದೇ ಇದ್ದರೆ ಫಲ ಸಿಕ್ಕೋದಿಲ್ಲ. ಸಂಸ್ಥಿತ ತಾ ಸಂಸ್ಥಿತ ನೆನೆಸೋದಿಲ್ಲ ಅಂತ ಅಲ್ಲಿ ಇಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೈತ್ಯರು ಬರ್ತಾರೆ. ದೈತ್ಯರಿಗೂ ಫಲ ಸಿಕ್ಕೋದಿಲ್ಲ, ಪೂಜೆ ಮಾಡಿದವನಿಗೂ ಫಲವಿಲ್ಲ, ಇಬ್ಬರು ಕೂತಿರ್ತಾರೆ ಹಾಗೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ನಿಶ್ಚಯವಾದ ಜ್ಞಾನದಿಂದ ಸರ್ವಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದಾನೆ, ಲಕ್ಷ್ಮೀ ಸಹಿತನಾಗಿದ್ದಾನೆ, ಆ ದೇವತೆಗಳ ಅಂತರ್ಗತ ಆ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತಂದರೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಶೈವ ಶೂದ್ರಕರಾರ್ಚಿತ ಮಹಾದೇವ ವಾಯು ಹರಿಪ್ರತಿಮೆ ವೃಂದಾವನ ವಿಮಾಸದ್ವಯದೊಳಿಹ ತುಳಸಿಯ ಪ್ರಸವ ಗೋವಿವಾಹವರ್ಜಿತ ಅಶ್ವತ್ಥ ವಿಟಪಗಳ ಭಕ್ತಿಪೂರ್ವಕ ಸೇವಿಸುವ ನರ ನಿತ್ಯ ಶಾಶ್ವತ ದುಃಖ ವೈದುವನು. ಮತ್ತಿಲ್ಲಿ ಹೇಳ್ತಾ ಇದ್ದ ನೋಡಿ, ಶೈವ ಅಂದರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದವರು ಶಿವಭಕ್ತರು. ಶಿವ ಪೂಜೆ ಮಾಡಬೇಡ ಅಂತ ಹೇಳಕತ್ತಿಲ್ಲ, ಶಿವನ ಭಕ್ತಿ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಶಿವನ ಪೂಜೆ ಮಾಡುವಾಗ ಶಿವನ ಅಂತರ್ಗತ ಭರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮ ಸಂಕರ್ಷನಾಮಕ ಪರಮಾತ್ಮನ ಪೂಜೆಯನ್ನು ಮಾಡಿರಿ, ನರಸಿಂಹದೇವರ ಪೂಜೆಯನ್ನು ಮಾಡಿರಿ. ಶೂದ್ರಕರಾರ್ಚಿತ ಅವೈಷ್ಣವರು ಶೂದ್ರಗಳಿಂದ ಪೂಜಾ ಪದ್ಧತಿ ಇಲ್ಲ, ಪ್ರತಿಷ್ಠಾಪನೆ ಸರಿಯಾಗಾಗಿಲ್ಲ, ಅಂತಹ ಮಹಾದೇವ ಪೂಜೆ. ವಾಯು ಹರಿ ಪ್ರತಿಮೆ, ವಾಯುದೇವರು, ಯಾವುದೇ ಪರಮಾತ್ಮನ ವಿಗ್ರಹವೇ ಇರಲಿ, ಹರಿಯ ಪ್ರತಿಮೆ ಅಂತ ಇದ್ದಾರೆ. ವೃಂದಾವನ ತುಳಸಿ ಗಿಡ ಹಾಕಿದ ಮೇಲೆ 2 ತಿಂಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಾದಮೇಲೆ ಪೂಜೆ ಮಾಡಬೇಕು. ಮಾಸದ್ವಯದೊಳಿಹ ತುಳಸಿ ಅಪ್ರಸವ ಗೋ, ಆಕಳು ಇದೆ, ಗೋ ಇದೆ, ಅದು ಕರು ಹಾಕಿದ ಮೇಲೆ ಅದ್ರ ಪೂಜೆ ಮಾಡಬೇಕು. ಕರು ಹಾಕೋಕ್ಕಿಂತ ಮೊದಲು ಅದ್ರ ಪೂಜೆಯನ್ನು ಮಾಡೋದಿಲ್ಲ. ವಿವಾಹ ವರ್ಜಿತ ಅಶ್ವತ್ಥ, ಅಶ್ವತ್ಥ ಗಿಡ ಅರಳೆ ಗಿಡಕ್ಕೂ ಮತ್ತು ಬೇವಿನ ಗಿಡಕ್ಕೂ ವಿವಾಹ ಮಾಡಿ ಸರಿಯಾಗಿ ಮಾಡಿ ಆಮೇಲೆ ಅದನ್ನು ಪೂಜೆ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ
ನೀನು ಎಷ್ಟೇ ಭಕ್ತಿಪೂರ್ವಕ ಸೇವೆ ಮಾಡಿದರು ನಿತ್ಯ ಶಾಶ್ವತ ದುಃಖವೈದುವನು, ನಿತ್ಯವಾದ ದುಃಖವನ್ನು ಸೇರ್ತಾನೆ ಅಂತ ಹೇಳ್ತಾರೆ, ದುಃಖವನ್ನು ಪಡಿತಾನೆ ಅಂತಾನೆ, ಸುಖ ಸಿಗೋದೇ ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಅದರಿಂದ ಇದೆಲ್ಲ ನೆನಪಿಟ್ಕೊಳ್ರಿ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದವರು ಶಿವನ ಪೂಜೆ ಮಾಡಬೇಡ ಅಂತ ಹೇಳಿಲ್ಲ, ಮಾಡ್ರಿ. ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾರೆ ಆ ರೀತಿ ಮಾಡಿರಿ. ಆಮೇಲೆ ಶೂದ್ರಕರಾರ್ಚಿತ ಮಹಾದೇವ, ಅವನ ಪೂಜೆಯನ್ನು ಮಾಡಬೇಕಾದ್ರೂ ಅಲ್ಲಿ ಬರೋದಿಲ್ಲ, ಸರಿಯಾಗಿ ಶಾಸ್ತ್ರೋಕ್ತವಾಗಿ ಸ್ಥಾಪನೆಯಾಗಿರಬೇಕು. ಆಮೇಲೆ ಬ್ರಾಹ್ಮಣರಿಂದ ಪೂಜೆಯನ್ನು ಮಾಡಿಸ್ಬೇಕು. ವಾಯುದೇವರೇ ಆಗಲಿ, ಹರಿಯ ಪ್ರತಿಮೆಯಾಗಲಿ, ಇವಕ್ಕೆಲ್ಲ ಸರಿಯಾಗಿ ಪ್ರತಿಷ್ಠಾಪನೆ, ಅದೆಲ್ಲ ಪೂಜೆಗಳು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಿದೆ ಆ ರೀತಿ ಮಾಡಬೇಕು. ಮಾಸದ್ವಯದೊಳಿಹ ತುಳಸಿ, ತುಳಸಿ ಗಿಡ ಹಾಕಿದ ಮೇಲೆ 2 ತಿಂಗಳು ಅದನ್ನು ಚೆಂದ ಬೆಳೆಸ್ಲಿಕ್ಕೆ ಬಿಡ್ರಿ, ಆಮೇಲೆ ಅದನ್ನು ಪೂಜೆ ಮಾಡಿ. ಅಪ್ರಸವ ಗೋ, ಕರುವನ್ನು ಹಾಕದೇ ಇರುವಂತಹ ಗೋವಿನ ಪೂಜೆ ಬೇಡ ಅಂತ ಹೇಳ್ತಾರೆ. ಕರು ಹಾಕಿದ ಮೇಲೆ ಅದರ ಪೂಜೆ ಮಾಡಬೇಕು. ವಿವಾಹ ವರ್ಜಿತ ಅಶ್ವತ್ಥ, ಅಶ್ವತ್ಥ ಗಿಡಕ್ಕೆ, ಬೇವಿನ ಮರಕ್ಕೆ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿಯಾಗಿ ವಿವಾಹ ಮಾಡಿದ ಮೇಲೆ, ವಿವಾಹ ಮಾಡಿದ ಮೇಲೆ ಆಮೇಲೆ ಆ ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿರಿ, ಪೂಜೆ ಮಾಡಿ. ಭಕ್ತಿಪೂರ್ವಕ ಸೇವಿಸುವ ಅಂತ ಇದ್ದಾರೆ. ಇವು ಯಾವ ಸರಿಯಾಗಿ ಸನ್ನಿಧಾನ ವಿಧಾನ ಇಲ್ಲದೇ ಇರುವುದಕ್ಕೆ ಪೂಜೆ, ನೀವು ಎಷ್ಟೇ ಭಕ್ತಿಪೂರ್ವಕ ಪೂಜೆ ಮಾಡಿದರು ಹೇಳ್ತಾ ಇದ್ದಾರೆ, ನಿತ್ಯ ಶಾಶ್ವತ ದುಃಖ ವೈದ್ಯರು, ನಿತ್ಯ ನರಕದಲ್ಲಿ ಹೋಗಿಬಿಡ್ತಾನೆ, ಎಂದೂ ನಿನಗೆ ಸುಖ ಸಿಕ್ಕೋದಿಲ್ಲ. ಅದರಿಂದ ಸರಿಯಾಗಿ ತಿಳ್ಕೊಳ್ರಿ. ಇದನ್ನು ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಿದಾಗಲೇ ಸುಖ ಸಿಕ್ಕತ್ತೆ, ಇಲ್ಲದೆ ಸಿಕ್ಕೋದಿಲ್ಲ. ನಾವೇನು ಮಾಡ್ತೇವೆ ಅಂದರೆ ಇದು ಯಾವುದು ತಿಳ್ಕೊಳ್ಳದೆ ನಾನು ಮಾಡಿದ್ದೇ ಸರಿ ಅಂತೇವೆ, ಅದರಿಂದ ಸುಖ ಸಿಗೋದೇ ಇಲ್ಲ. ಇವನು ಮತ್ತೆ ಹೇಳಿದ್ನೆ, ಶೈವ ಶೂದ್ರಕರಾರ್ಜಿತ ಮಹಾದೇವ ವಾಯು ಹರಿ ಪ್ರತಿಮೆ. ಶಿವಭಕ್ತರಾಗಿದ್ದು ಹರಿ ಸರ್ವೋತ್ತಮ ಅಂತ ತಿಳಿದೇ ಕೊಳ್ಳದೇ ಇರುವವರು ಬಂದ್ ನೋಡು. ಇದನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಪ್ರತಿಷ್ಠಾಪನೆ ಆಗಿರುವಂತಹ, ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಆಗಿರುವಂತಹ ಅಂತಹ ಪ್ರತಿಮೆಗಳಿಗೆ ಪೂಜೆ ಮಾಡಿ, ನಮಸ್ಕಾರ ಮಾಡಿ. ತುಳಸಿ ಗಿಡ 2 ತಿಂಗಳಾದ ಮೇಲೆ ಅದನ್ನು ಸರಿಯಾಗಿ ಕೃಷ್ಣನನ್ನು ಇಟ್ಟು ಪೂಜೆ ಮಾಡಬೇಕು, ಬರೀ ತುಳಸಿ ಪೂಜೆ ಅಲ್ಲ. ಆಕಳು ಕರು ಹಾಕಿದ ಮೇಲೆ ಆಕಳ ಪೂಜೆ ಮಾಡಬೇಕು, ಕರು ಹಾಕದೇ ಇರುವಂತಹ ಆಕಳ ಪೂಜೆ ಮಾಡಬಾರದು. ಅಶ್ವತ್ಥ ಗಿಡಕ್ಕೆ ಅರಳಿ ಗಿಡ ಮತ್ತು ಬೇವಿನ ಗಿಡಕ್ಕೆ ಮದುವೆ ಮಾಡಿ ಶಾಸ್ತ್ರೋಕ್ತ ರೀತಿ ವಿವಾಹ ಮಾಡಿದ ಮೇಲೆ ಅದು ಅಶ್ವತ್ಥ ವೃಕ್ಷ ಅಂತ ಅನ್ಸ್ಕೊಳ್ತೆ, ಅದಕ್ಕೆ ಪೂಜೆ ಮಾಡಬೇಕು, ಆಗ ಸುಖ ಸಿಕ್ಕತ್ತೆ. ಇದು ಯಾವುದು ನಿಮ್ಮದೇ ಇಲ್ಲ, ನಿಯಮ ಇಲ್ಲದೇ ಇರುವಂತಹ ಪೂಜೆ ಮಾಡಿದರೆ ಸುಖ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನೋಡಿರಿ, ಜಗನ್ನಾಥದಾಸರು ಈಗ 8 ಪದ್ಯಗಳ ಮತ್ತೆ ಇದೇ ಹೇಳ್ತಾ ಇದ್ದಾರೆ. ನೀ ಹಾಗೆ ತಿಳಿದೆ ಮಾಡಿದರೆ ದೈತ್ಯನಾಗ್ತಿ, ಸರಿಯಾಗಿ ತಿಳಿದುಕೊಂಡು ಮಾಡಿದರೆ ನಿನಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾ ಸಾರ ಪಠಿಸುವರ.